ಚಿಕ್ಕಬಳ್ಳಾಪುರ ಶಾಸಕರು ಸ್ಕ್ರೀನ್ ಬಗ್ಗೆ ಆಗ್ತಂತ ಸವಾಲಿಗೆ ಈಗ ಸವಾಲಾಗಿದೆ. ನಾನು ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಇವತ್ತು ಹೊಣೆಗಾರಿಕೆಯನ್ನು ನನ್ನ ಜನ ಏನು ಕಳೆದ ಒಂದು ವರ್ಷದ ಹಿಂದೆ ಅನಿರೀಕ್ಷಿತ ಸೋಲಾಗಿದೆ ಅದನ್ನು ಈ ಒಂದು ವರ್ಷದ ಅವಧಿಯಲ್ಲಿ ಏನವರು ಕಳ್ಕೊಂಡಿದ್ದಾರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಮನೆ ಮಗ ಇದ್ದಾಗ ಯಾವ ರೀತಿ ಕೆಲಸ ಆಗ್ತಾ ಇತ್ತು ಅದನ್ನು ನೋಡಿದ್ದಾರೆ. ಇವತ್ತು ಕ್ಷೇತ್ರ ವ್ಯಾಪ್ತಿ ಹೆಚ್ಚಾಗಿದೆ, ನನಗೆ ಒಂದು ಕ್ಷೇತ್ರದಿಂದ 8 ಕ್ಷೇತ್ರ ಆಗಿದೆ. ಈ 8 ಕ್ಷೇತ್ರದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವ್ರ ಸೇವೆ ಮಾಡಲಿಕ್ಕೆ ಇದು ನನ್ನ ಸೌಭಾಗ್ಯ ಅನ್ಕೊಂಡಿದ್ದೀನಿ. ನನ್ನ ದೃಷ್ಟಿ ಏನಿದ್ರು ಕೂಡ ಅಭಿವೃದ್ಧಿ ಮೇಲೆ ಇರುತ್ತೆ. ಹೌದೌದು, ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 2 ಮಂತ್ರಿಗಳು, ಒಬ್ಬರು ಬಹಳ ಕೇಂದ್ರ ಸಚಿವರು ಆಗಿದ್ರು, ಇನ್ನೊಬ್ರು ಈಗ ತಾನೇ ಮೊದಲನೇ ಸಲ ಸಚಿವರಾಗಿದ್ದಾರೆ. 2 ಸಚಿವರು ಇದ್ರು, 6 ಜನ ಕಾಂಗ್ರೆಸ್ MLAಗಳಿದ್ರು, ಮಾಜಿ MLAಗಳಿದ್ರು. ಪಾಪ ಮುಖ್ಯಮಂತ್ರಿಗಳು ಒಂದು ದಿವಸ, ಇಡೀ ದಿವಸ ನನ್ನ ಕ್ಷೇತ್ರಕ್ಕೇನೆ ವಿಶೇಷವಾಗಿ ಪ್ರಚಾರವನ್ನು ಕೂಡ ಹಮ್ಮಿಕೊಂಡಿದ್ರು. ಹಾಗಾಗಿ ಇದು ಎಲ್ಲದರ ಹೊರತಾಗಿಯೂ ಕೂಡ ಮಹಾಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಅದಕ್ಕೆ ಪ್ರಾರಂಭದಿಂದ ಹೇಳಿದೆ, ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ. ಅವರ ಮನೆ ಮಗನಾಗಿ ಒಬ್ಬ ಸೇವೆಯನ್ನು ಮಾಡುವಂಥದ್ದು ಮುಂದಿನ 5 ವರ್ಷಗಳ ನನ್ನ ಕರ್ತವ್ಯ, ನನ್ನ ಆದ್ಯ ಕರ್ತವ್ಯ ಆಗಿದೆ.